ಧೋನಿ ಶಿಷ್ಯ ಅಮೆರಿಕದ ಟಿ20 ಲೀಗ್ ಎಂಎಲ್ಸಿ 2024ರಲ್ಲಿ ಅಬ್ಬರಿಸಿದ್ದಾರೆ. ಆ ಆಟಗಾರ ಬೇರೆ ಯಾರೂ ಅಲ್ಲ, ಮೇಜರ್ ಲೀಗ್ ಕ್ರಿಕೆಟ್ನಲ್ಲಿ ಟೆಕ್ಸಾಸ್ ಸೂಪರ್ ಕಿಂಗ್ಸ್ ನಾಯಕರಾಗಿರುವ ಪಾಫ್ ಡುಪ್ಲೆಸಿಸ್. ಎಲಿಮಿನೇಟರ್ ಪಂದ್ಯದಲ್ಲಿ ಮುಂಬೈ ನ್ಯೂಯಾರ್ಕ್ ವಿರುದ್ದ ಬಲಗೈ ಬ್ಯಾಟ್ಸ್ಮನ್ 47 ಎಸೆತಗಳಲ್ಲಿ 72 ರನ್ ಗಳಿಸಿದ್ದಾರೆ. ಅವರ ಅದ್ಭುತ ಇನ್ನಿಂಗ್ಸ್ನಿಂದ ಟೆಕ್ಸಾಸ್ ಸೂಪರ್ ಕಿಂಗ್ಸ್ 9 ವಿಕೆಟ್ಗಳಿಂದ ಗೆದ್ದು ಚಾಲೆಂಜರ್ ಪಂದ್ಯಕ್ಕೆ ಅರ್ಹತೆಯನ್ನು ಪಡೆದಿದೆ. ಈ ಮಹತ್ವದ ಪಂದ್ಯದಲ್ಲಿ 40 ಹರಿಯದ ಡುಪ್ಲೆಸಿಸ್ ರನ್ಗಳ ಮಹಾಪೂರ್ವನ್ನೇ ಅರಿಸಿದ್ರು. ಇದುವರೆಗೂ 7 ಪಂದ್ಯಗಳನ್ನಾಡಿದ್ದು 375 ರನ್ ಗಳಿಸಿದ್ದಾರೆ. ಡುಪ್ಲೆಸಿಸ್ ಅವರ ಬ್ಯಾಟಿಂಗ್ ಸರಾಸರಿ 53.57 ಆಗಿದ್ರೆ ಸ್ಟ್ರೈಕ್ ರೇಟ್ 170 ಮೀರಿದೆ. ಈ ಟೂರ್ನಿಯಲ್ಲಿ ಅತಿ ಹೆಚ್ಚು ಸಿಕ್ಸರ್ ಹಾಗೂ ಬೌಂಡರಿ ಭಾರಿಸಿದ ಆಟಗಾರ ಎಂಬ ಹೆಗ್ಗಳಿಕೆಗೂ ಡುಪ್ಲೆಸಿಸ್ ಪಾತ್ರರಾಗಿದ್ದಾರೆ. ಡುಪ್ಲೆಸಿಸ್ ತಮ್ಮ ಬ್ಯಾಟ್ನಲ್ಲಿ ಇದುವರೆಗೂ 22 ಸಿಕ್ಸರ್ ಮತ್ತು 36 ಬೌಂಡರಿಗಳನ್ನು ಭಾರಿಸಿದ್ದಾರೆ. ಒಂದೆಡೆ ಮೇಜರ್ ಲೀಗ್ ಕ್ರಿಕೆಟ್ನಲ್ಲಿ ಡುಪ್ಲೆಸಿಸ್ ಪವಾಡ ಮಾಡಿದ್ರೆ ಮತ್ತೊಂದೆಡೆ ದಕ್ಷಿಣ ಆಫ್ರಿಕಾ ತಂಡದಲ್ಲಿ ಅವರಿಗೆ ಸಿಗಬೇಕಾದ ಗೌರವ ಸಿಗಲಿಲ್ಲ. ಡುಪ್ಲೆಸಿಸ್ 2021ರಲ್ಲಿ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಿಸಿದ್ರು. ಟಿ20 ಮತ್ತು ಏಕದಿನ ಮಾದರಿಯಲ್ಲಿ ಆಡಲು ಆಸಕ್ತಿಯನ್ನು ತೋರಿದ್ರು. ದಕ್ಷಿಣ ಆಫ್ರಿಕಾದ ಆಯ್ಕೆಗಾರರು ಯಾವುದೇ ಮಾದರಿಯಲ್ಲಿ ಅವಕಾಶವನ್ನು ನೀಡ್ತಾ ಇಲ್ಲ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.